ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಜೂನ್ ಮೊದಲ ವಾರದಲ್ಲಿ ಸ್ವಲ್ಪ ಚೆನ್ನಾಗಿ ಮಳೆಯಾಗಿದ್ದಕ್ಕೆ ಸಾಕಷ್ಟು ಬಿತ್ತಿಗೆ ಆಯಿತು. ನಂತರ ಮತ್ತೆ 4-6 ದಿನ ಗ್ಯಾಪ್ ಆಯಿತು, ಡ್ರೈ ಪೀರಿಯಡ್ ಬಂತು. ಮತ್ತೆ ನಂತರ ಮಳೆ ಬಂದಾಗ ಮತ್ತಷ್ಟು ಬಿತ್ತನೆ ಆಯಿತು. ಅದರಲ್ಲೂ ಹೈದರಾಬಾದ್ ಕರ್ನಾಟಕ ರೀಜನ್ನಲ್ಲಿ ಮೊನ್ನೆ ತಾನೇ ಈಗ ಒಂದು 8-10 ದಿನಗಳ ಹಿಂದುಗಡೆ ಆದಂಥ 2-3 ದಿನಗಳ ಒಂದು ಮಳೆಯಿಂದ ಸಾಕಷ್ಟು ಮತ್ತೆ ಹೊಸದಾಗಿ ಬಿತ್ತನೆ ಆಗಿದೆ. ಆದರೆ ಈಗ 3 ದಿನ ಹಿಂದಿನಿಂದ ಇನ್ನೂ 3 ದಿನ ಅಂದರೆ ಜುಲೈ 4ನೇ ತಾರೀಕುವರೆಗೂ ಉತ್ತರ ಒಳನಾಡಿನಲ್ಲೆಲ್ಲ ಮುಂಗಾರು ಸ್ವಲ್ಪ ದೌರ್ಬಲ್ಯ ಇದೆ. ಈ ವೀಕ್ ಮಾನ್ಸೂನ್ ಇರೋದ್ರಿಂದ ಮಳೆ ಆಗುವಂಥ ಲಕ್ಷಣಗಳು ಬಹಳ ಕಡಿಮೆ ಇದ್ದಾವೆ. ಆದ್ದರಿಂದ ನಾವು ರೈತರಿಗೆ ಹೇಳೋದಿಷ್ಟೇ, ಈಗ ಗೋವಿನ ಜೋಳ ಇರ್ಬೋದು, ಭತ್ತ ಇರ್ಬೋದು, ಸೋಯಾಬೀನ್ ಇರ್ಬೋದು, ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಅದು ಈಗ ಬಿತ್ತಿ 3 ವಾರ 4 ವಾರ 2 ವಾರ ಆಗಿದ್ದರೆ ಅದಕ್ಕೆ ತೆಳುವಾಗಿ ಒಂದು ಸಲ ಅಥವಾ ಸಾಧ್ಯ ಆದರೆ 2 ಸಲ ತೆಳುವಾಗಿ ಇಂಟರ್ ಕಲ್ಟಿವೇಷನ್ ಎಡೆಕುಂಟೆ ಹಾಯಿಸಬೇಕು. ಅಂದರೆ ಮಣ್ಣಿನ ತೇವಾಂಶ ಸ್ವಲ್ಪ ರಕ್ಷಣೆ ಆಗುತ್ತೆ, ಕಸ ಎಲ್ಲ ತೆಗೆದುಬಿಟ್ಟು ಅದರಿಂದ ತೇವಾಂಶ ಆಗಿ ಆವಿಯಾಗಿ ಹೋಗುವುದು ಕಡಿಮೆಯಾಗಿ ಬೆಳೆಗಳಿಗೆ ಇದ್ದ ತೇವಾಂಶ ಸರಿಯಾಗಿ ಉಪಯೋಗಿಸುತ್ತೆ. ಎರಡನೇದು, ಈಗ ಮಣ್ಣಿನಲ್ಲಿ ತೇವಾಂಶ ಅಷ್ಟಕ್ಕಷ್ಟೇ ಇರೋದ್ರಿಂದ ಅಥವಾ ಕಡಿಮೆ ಆಗ್ತಕ್ಕಂಥ ಲಕ್ಷಣಗಳಿರೋದ್ರಿಂದ ಬೆಳೆಗೆ ಎಲೆ ಮೂಲಕವೇ ನ್ಯೂಟ್ರಿಯೆಂಟ್ ಅಂದರೆ ಪೋಷಕಾಂಶ ಕೊಡೋದು ಉತ್ತಮ. ಮಣ್ಣಿಗೆ ಕೊಡೋದಕ್ಕಿಂತ ಫೋಲಿಯರ್ ಸ್ಪ್ರೇ ಅಂತ ಎಲೆಗಳ ಮೂಲಕ ನಾವು ಅದಕ್ಕೆ ನೈಟ್ರೋಜನ್ ಇರ್ಬೋದು ಇಲ್ಲ NPK ಕಾಂಬಿನೇಷನ್ ಇರ್ಬೋದು ಅದನ್ನು ಎಲೆಗಳ ಮೂಲಕ ಕೊಟ್ಟರೆ ಆ ಬೆಳೆನೂ ಬೇಗ ರಿಕವರ್ ಆಗುತ್ತೆ. ಆಮೇಲೆ ಈ ಒಂದು ಇನ್ನೂ 4-5 ದಿನದ ಇದೊಂದು ಡ್ರೈ ವೆದರ್ ಇದೆಯಲ್ಲ, ಇದನ್ನು ಕೋಪಾಗಿ ಚೆನ್ನಾಗಿ ಅದನ್ನೊಂದು ಎದುರಿಸಿ ಮುಂದೆ ಹೋಗುತ್ತೆ. ಇವೆರಡು ಮುಖ್ಯವಾಗಿ ಮಾಡಬೇಕು. ಹೊಸ ಬಿತ್ತಿಗೆ ಮಾಡಬೇಕಂತ ರೈತರು ಇನ್ನೂ 4-6 ದಿನ ವೇಟ್ ಮಾಡಿ, ಯಾಕಂದರೆ ಮಣ್ಣಿನಲ್ಲಿ ಸಾಕಷ್ಟು ಹಸಿ ಇಲ್ಲ. ಈಗ ಬೀಜ ಅದು ಎಸ್ಪೆಷಲಿ ನಿಮ್ಗೆ ಹೇಳ್ಬೇಕಾದ್ರೆ BT ಕಾಟನ್ನು, ಇನ್ನು ಮೆಣಸಿನಕಾಯಿ ಬಿತ್ತೋದು ಸಾಕಷ್ಟು ಕ್ಷೇತ್ರ ಇದೆ. ಅವರೆಲ್ಲರೂ ಇನ್ನೂ 4-6 ದಿನ ತಡೆದು ಮುಂದೆ ಮಳೆ ಬಂದಮೇಲೆ ಚೆನ್ನಾಗಿ ಹಸಿ ಆದಮೇಲೆ ಬಿತ್ಕೋಬೋದು. ಇಲ್ಲ ರೈತರಲ್ಲಿ ನೀರಿನ ಅನುಕೂಲ ಇದ್ದರೆ ಒಂದು ಒಳ್ಳೆಯ ಸ್ಪ್ರಿಂಕ್ಲರ್ ನೀರು ಕೊಟ್ಟು ಬಿತ್ತಿಗೆ ಮಾಡ್ಕೊಳ್ಳೋಕ್ಕೆ ಒಳ್ಳೆಯದು. ಇದಲ್ಲದೆ ಯಾರ್ಯಾರು ರೈತರ ಹತ್ರ ಕೆರೆ ನೀರಾಗಿರ್ಬೋದು ಅಥವಾ ಅವ್ರ ಪಕ್ಕದಲ್ಲಿ ಹಳ್ಳ ಹರಿದಂಥ ನೀರು ಇರ್ಬೋದು ಇಲ್ಲ ಬೋರಿ ನೀರು ಇರ್ಬೋದು, ಅವರು ಸಾಧ್ಯ ಆದಷ್ಟು ಒಂದು ತೆಳುವಾದ ನೀರು ಕೊಟ್ಟು ತಮ್ಮ ಬೆಳೆಯನ್ನು ಈಗ ಸಂರಕ್ಷಿಸಬೇಕು. ಒಳ್ಳೆಯ ಬೆಳವಣಿಗೆ ಬರುತ್ತೆ, ಮುಂದೆ ಮಳೆ ಕೂಡಿದಾಗ ಏನಿದೆಲ್ಲ ಅದಿನ್ನಷ್ಟು ಪ್ರೇರೇಪಿಸಿ ಒಂದು ಒಳ್ಳೆಯ ಇಳುವರಿ ಕೊಡೋಕ್ಕೆ ಅನುಕೂಲ ಆಗುತ್ತೆ.